ಬೆಂಗಳೂರು ಅಂಡರ್ವರ್ಲ್ಡ್ ಸೈಡ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ, ಯೋರ್ ಪ್ರಮೋಷನಲ್ ಪಾರ್ಟ್ನರ್. ಡಿಯರ್ ಗೌರೀಶ್, ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್. ಡ್ಯೂ ಟು ಪರ್ಸನಲ್ ಲ್ಯಾಕ್ ಆಫ್ ಅಟೆನ್ಷನ್ ಟು ಡೀಟೇಲ್ಸ್, ಐ ಹ್ಯಾಡ್ ಇಶ್ಯೂ ವಿತ್ ಮೈ ಪಾಸ್ಪೋರ್ಟ್ ವೆರಿಫಿಕೇಷನ್. The constable who did the verification had written the comments that I had been named under a case which was falsified as my neighbors lied to them, and apparently I had to go to higher up to SP of the district as my mother was able to contact him and discuss the issue, and re-verification was successful. This happened 22 years ago. What should people do in such situations? ಅಂದರೆ ಕನ್ನಡದಲ್ಲೂ ಹೇಳ್ಬಿಡ್ತೀನಿ. ಪಾಸ್ಪೋರ್ಟ್ ಅಪ್ಲೈ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ, ಪೊಲೀಸ್ ವೆರಿಫಿಕೇಷನ್ ಬರುತ್ತೆ. ಈ ಪಾಸ್ಪೋರ್ಟ್ ಪೊಲೀಸ್ ವೆರಿಫಿಕೇಷನ್ ಬಂದಾಗ ಆ ಪೊಲೀಸು ಯಾವುದೊಂದು ಕೇಸಲ್ಲಿ ನನ್ನನ್ನು ಸೇರಿಸ್ಬಿಟ್ಟಿದ್ದ, ಯಾಕೆ ಅಂದರೆ ಅದು ಒಂದು ಸುಳ್ಳು ಕೇಸ್ ಆಗಿತ್ತು ಮತ್ತು ನನ್ನ ನೇಬರ್ ಹೇಳಿದ್ದನ್ನು ಕೇಳ್ಕೊಂಡು ಮಾಡಿದ್ದ, ಆಮೇಲೆ ನಾನು ಎಸ್ ಪಿ ಲೆವೆಲ್ಗೆ ಹೋಗಿ ಅದನ್ನು ಸರಿ ಮಾಡಬೇಕಾಯಿತು. ಈ ಥರ ಆದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆನ ನಿಶಬ್ದ ಅನ್ನೋರು ಯಾರೋ ಕೇಳಿದ್ದಾರೆ ಸರ್. ನೋಡಿ, ಅವರು ಸರಿಯಾದಂಥ ಪ್ರಶ್ನೆನೆ ಕೇಳಿದ್ದಾರೆ. ಪ್ರಾಬ್ಲಮ್ ಏನು ಅಂತಂದರೆ, ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಇತ್ತು ಅಂದರೆ ಪಾಸ್ಪೋರ್ಟ್ ಇಶ್ಯೂ ಮಾಡಬಾರ್ದು ಅಂತ ಇದೆ. ನಮ್ಮಲ್ಲಿ ಇವಾಗ ಏನಾಗಿದೆ ಅಂತಾರೆ ಅಂದರೆ ಭಾಳ ಸಿಸ್ಟಮ್ಯಾಟಿಕ್ ಆಗಿದೆ. ಅವನ ಹೆಸರು ಮತ್ತು ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಏನಾದರೂ ಕೇಸ್ ಇತ್ತು ಅಂದರೆ ಯಾವುದೇ ಪೊಲೀಸ್ ಸ್ಟೇಷನ್ಲಿದ್ರು ವಿತಿನ್ ನೋ ಮಿನಿಟಲ್ಲಿ ನಮ್ಗೆ ರಿಪೋರ್ಟ್ ಸಿಕ್ಬಿಡುತ್ತೆ. ನಾಟ್ ಓನ್ಲಿ ಹಿಸ್ ಜೂರಿಸ್ಡಿಕ್ಷನ್, ನಾಟ್ ಓನ್ಲಿ ಹಿಸ್ ವಿಲೇಜ್, ನಾಟ್ ಓನ್ಲಿ ಹಿಸ್ ಟೌನ್, ಇಟ್ ಈಸ್ ಅಪ್ಲಿಕಬಲ್ ಟು ಎಂಟೈರ್ ಕರ್ನಾಟಕ. ಇವಾಗ ಅದನ್ನು ಈಗ ಎನ್ ಸಿ ಆರ್ ಬಿ ಅವರು ಏನು ಮಾಡ್ತಾರೆ, ಇಡೀ ಇಂಡಿಯಾಗೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ಕಮಿಂಗ್ ಜುಲೈಗೆ ಅದು ಎಫೆಕ್ಟ್ ಆಗಿಬಿಡುತ್ತೆ. ಇನ್ನು ದೇಶದಲ್ಲಿ ಯಾವುದೇ ಭಾಗದಲ್ಲೂ ನಮ್ಮ ಸಂಬಂಧಪಟ್ಟಂಥ ಕೇಸಸ್ಗಳೇನಾದ್ರು ರಿಜಿಸ್ಟರ್ ಆದರೆ ಯಾವುದೇ ಆದರೂ ಮುಚ್ಚಿಡೋಕ್ಕಾಗೋದಿಲ್ಲ. ಅದು ಇವಾಗ ಅದನ್ನು ನೆಟ್ವರ್ಕಿಂಗ್ ಮಾಡ್ತಾ ಇರುವಂಥದ್ದು ಆಗ್ತಾ ಇದೆ. ಯಾವುದೇ ಅದು ಪಾಸ್ಪೋರ್ಟಲ್ಲಿರ್ತಕ್ಕಂಥ ಮಾನದಂಡ ಅದು. ಅದರಲ್ಲಿ ಕ್ರಿಮಿನಲ್ ಕೇಸ್ ಇದ್ದರೆ ಕೊಡಬಾರ್ದು. ಕ್ರಿಮಿನಲ್ ಕೇಸ್ ಒಳಗಡೆ ಅದು ಕಂಪ್ಲೀಟ್ ಆಗಿರಬೇಕು. ಆರ್ ಇಟ್ ಈಸ್ ಬಿ ಫಾಲ್ಸ್, ಅಂದರೆ ಲ್ಯಾಕ್ ಆಫ್ ಎವಿಡೆನ್ಸ್ ಆಗಿ ಬಿ ಆಗಿರಬೇಕು. ಇಲ್ಲ ಅದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಅದು ಅಕ್ವಿಟ್ ಆಗಿಬಿಟ್ಟಿರಬೇಕು, ಅಂದರೆ ಅದು ಏನಿಲ್ಲ ಅಂತ ತೀರ್ಮಾನ. ಒಂದು ವೇಳೆ ಕೋರ್ಟ್ಗೆ ಹೋಗಿ ವಾರಂಟ್ ಇಶ್ಯೂ ಆದ್ರೂ ಅವನಿಗೆ ಪಾಸ್ಪೋರ್ಟ್ ಸಿಕ್ಕೋದಿಲ್ಲ. ಒಂದು ವೇಳೆ ಎಫ್ ಐ ಆರ್ ಇನ್ನೂ ಚಾಲ್ತಿನಲ್ಲಿದೆ, ಸ್ಟೇಷನ್ಲೇ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅದಿನ್ನೂ ಚಾರ್ಜ್ ಶೀಟ್ ಆಗಲಿಲ್ಲ ಅಂದರೆ ಪಾಸ್ಪೋರ್ಟ್ ಸಿಕ್ಕೋದಿಲ್ಲ. ಆಮೇಲೆ ನಮ್ಮ ಮೇಲೆ ಈ ಥರ ನಾವೇನೂ ಇಲ್ಲ, ನಾವು ಅದರೊಳಗಡೆ ಇಲ್ಲ, ನಾವಿದ್ದೀವಿ, ಆಮೇಲೆ ನಾವು ನಮ್ಮನ್ನ ಬೇಕು ಅಂತ ಸೇರಿಸ್ಬಿಟ್ಟಿದ್ದಾರೆ, ಇದೆಲ್ಲ ಪೊಲೀಸರುಗಳಿಗೆ ಅದು ಇರುವಂಥದ್ದೇ, ಅಂದರೆ ಅದು ಗಣನೆಗೆ ಬರ್ತಕ್ಕಂಥದ್ದೇ. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಎಲ್ಲ ಪೊಲೀಸ್ನವರಲ್ಲಿ ನಾವು ಪೊಲೀಸ್ ಸ್ಟೇಷನಲ್ಲಿ ಏನು ಅವ್ರು ಕೊಟ್ಟದನ್ನ ತೊಗೊಂಡು ಕೇಸ್ ರಿಜಿಸ್ಟರ್ ಮಾಡಬೇಕು. ನಾವಾಗಿದ್ದು ನಾವೇನು ಸೃಷ್ಟಿ ಮಾಡ್ಕೊಳೋಕ್ಕಾಗೋದಿಲ್ಲ. ಅವ್ರ ಹೆಸರು ಇವ್ರಿಗೇನು ಗೊತ್ತಿರೋದಿಲ್ಲ, ಬರ್ಕೊಡುವಂಥವನ್ನೇ ಕಂಪ್ಲೇಂಟ್ ಅವನು. ಅದಕ್ಕೇನು ಮಾಡಬೇಕು, ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಅನಾವಶ್ಯಕವಾಗಿ ಈ ಥರ ಕಂಪ್ಲೇಂಟ್ ಕೊಟ್ಟಾಗ ನೀವು ಅವ್ರ ಮೇಲೆ ಈ ಥರ ಕೇಸ್ ರಿಜಿಸ್ಟರ್ ಮಾಡಿ ಎಫ್ ಐ ಆರ್ ಆದಾಗ ಒಂದು ಮಾನನಷ್ಟ ಮೊಕದ್ದಮೆ ಆಗ್ತಕ್ಕಂಥದ್ದು ಮಾಡಬೇಕು. ಒಂದು ಎರಡನೇದು ಯಾರ ಮೇಲೆ ಮಾಡಬೇಕು ಸರ್? ಅವನ ಮೇಲೆ, ನನ್ನ ಮೇಲೆ ಅನ್ಯತಾ, ನನ್ನ ಮೇಲೆ ಏನೂ ಇಲ್ಲ ಅಂತಂದರೆ ನನಗೆ ನನ್ನ ಮೇಲೆ ಎಫ್ ಐ ಆರ್ ಹಾಕಿ ನನಗೆ ಅವಮಾನ ನನಗೆ ಮಾನ ಮಾಡಿದ್ದಾನೆ ಈಗೆಲ್ಲ ಅಂತ ಅನ್ನುವಂಥದ್ದು ಮಾಡ್ಬೋದು. ಎರಡನೇದೇನು ಅಂದರೆ ನಮ್ಮ ಪೊಲೀಸ್ನವ್ರುಗಳೇ ಈ ಥರ ಕಂಪ್ಲೇಂಟ್ಗಳನ್ನ ಫ್ಯಾಬ್ರಿಕೇಟ್ ಮಾಡಿ ಫಾಲ್ಸ್ ಕೊಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಪ್ರೂವ್ ಆಗ್ತದೆ ಅಂದಾಗ ಮ್ಯಾಜಿಸ್ಟ್ರೇಟ್ಗೆ ಬರೆದು ಅವ್ರ ವಿರುದ್ಧವಾಗಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಇವನ್ನ ಅದ್ರಲ್ಲಿ ಕಂಪ್ಲೇಂಟ್ ಮಾಡಿಕೊಂಡು ಅವ್ರನ್ನ ಅಕ್ಯೂರ್ಡ್ ಆಗಿ ಮಾಡಬೇಕಾದಂಥದ್ದು. ಇದರಲ್ಲಿ ನೂರಕ್ಕೆ ಒಂದು ಕೇಸು ಆ ಥರದ್ದು ಆಗಲ್ಲ. ಏಕೆ ಅಂತಂದರೆ ಸಿಕ್ಕಾಪಟ್ಟೆ ಪೊಲೀಸರಿಗೆ ಬರ್ತಕ್ಕಂಥ ಕೇಸ್ಗಳಲ್ಲಿ ಎಫ್ ಐ ಆರ್ ಹಾಕೋದೇ ಕಷ್ಟ ಆಗದೆ, ಅದನ್ನು ಇನ್ವೆಸ್ಟಿಗೇಟ್ ಮಾಡೋದೇ ಸಿಕ್ಕಾಪಟ್ಟೆ ಲಬೋರಿಯಸ್ ವರ್ಕ್ ಆಗಿದೆ. ಯಾಕೆಂದರೆ ವಿ ಹ್ಯಾವ್ ಹ್ಯೂಜ್ ಪಾಪ್ಯುಲೇಷನ್ನು. ಇದು ನಮ್ಮ ದೇಶದಲ್ಲಿ ಏನು ಜರ್ಮನ್ ಇದ್ದಂಗಿಲ್ಲ, ಸ್ವಿಜರ್ಲ್ಯಾಂಡ್ ಇದ್ದಂಗಿಲ್ಲ, ಭಾಳ ಕಮ್ಮಿ ಜನಸಂಖ್ಯೆ ಇರ್ತಕ್ಕಂಥದ್ದು ಮಾನಿಟರ್ ಮಾಡ್ತಕ್ಕಂಥದ್ದಕ್ಕೆ ಭಾಳ ಕಷ್ಟ ನಮ್ಮ ದೇಶದಲ್ಲಿ. ಆ ಕಾರಣಕ್ಕೆ ಏನು ಜನ ತಗೊಂಡು ಕೊಡ್ತಾರಲ್ಲ ಅದನ್ನು ತೀರ್ಮಾನ ಮಾಡೋದ್ರಲ್ಲೇ ಅವ್ರು ಮುಕ್ತಾಯ ಆಗಿಬಿಡ್ತಾರೆ. ಮತ್ತು ಅದು ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಅತ್ಯಂತ ಕಷ್ಟಕರವಾದದ್ದು. ಆದರೆ ಎಲ್ಲೋ ಒಂದೊಂದು ಕಡೆ ಮಾಡಬೇಕಾಗುತ್ತೆ, ಅದು ಕಷ್ಟ ಅಂದ್ಬಿಟ್ಟು ಬಿಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಈ ಥರ ಸುಳ್ಳು ಕಂಪ್ಲೇಂಟ್ ಒಳಗಡೆ ತುಂಬ ಜನನ ಚಾರ್ಜ್ ಮಾಡಿಬಿಟ್ಟು ಈಗ ನಾವು ಇಲ್ಲ ಅಂತ ಬರೀಕ್ಕಾಗೋದೇ ಇಲ್ಲ. ಎಫ್ ಐ ಆರ್ ಇದೆ, ಎಫ್ ಐ ಆರ್ ಇಲ್ಲ, ಅವ್ನ ಹೆಸರಿದೆ ಅಂದಾಗ ನಾವಿಲ್ಲ ಅಂತ ಬರೆದ್ಬಿಟ್ಟು ಕಳಿಸ್ಕೊಟ್ಟು ನಾವೇನು ರಿಪೋರ್ಟ್ ಒಳಗಡೆ ಕಳಿಸ್ಕೊಟ್ಟಾಗ ನಾಳೆ ಇನ್ಯಾರು ಇಂಥ ಕ್ರೈಮ್ ನಂಬರ್ ಲಬ್ಜೆಕ್ಟ್ ಆಗಿದೆ, ಪೊಲೀಸವ್ನು ಬೇಕು ಅಂತಲೇ ಅವನ ಅವಾಯ್ಡ್ ಮಾಡ್ಬಿಟ್ಟು ಮಾಡಿದ್ದಾನೆ ಅಂತ ಹೇಳಿದ್ರೆ ಪೊಲೀಸವ್ರ ಮೇಲೆ ಕ್ರಮ ಜರುಗಿಸ್ಬಿಡ್ತಾರೆ. ನೆಕ್ಸ್ಟ್ ಅದು ಇಮಿಡಿಯೇಟಾಗಿ ಹೋದ ತಕ್ಷಣನೇ ಏರ್ ಆಫೀಸರ್ಗೆ ಯಾಕೆ ನೀವು ಹಿಂಗೆ ಮಾಡಿದ್ದೀರಿ, ದುಡ್ಡು ನೀವು ದುಡ್ಡು ಅದರಲ್ಲಿ ಮಾಲಿಫೈಡ್ ಇಂಟೆನ್ಷನ್ ಬಂದ್ಬಿಡುತ್ತೆ, ನೀವೇನೋ ದುಡ್ಡು ತೊಗೊಂಡಿದ್ದೀರಿ ಅಂತ ಅನ್ನುವಂಥದ್ದು. ಆ ಕಾರಣಕ್ಕೆ ಏನಾಗುತ್ತೆ, ಅದೂ ಕಷ್ಟನೇ ಬಿಟ್ಬಿಟ್ಟು ಮಾಡದೇ ಇರೋದಕ್ಕೆ. ಇವೆಲ್ಲ ಈ ಥರ ಅಜಾರ್ಡಸ್ಸು ಇವೆಲ್ಲ ಇನ್ನೂ ತುಂಬ ವರ್ಷಗಳು ನಡೀತದೆ.
ಅಂದರೆ ಭಾಳ ದಿವಸ ಎಲ್ಲಿವರೆಗೂ ಮನುಷ್ಯನ ಮನಸ್ಥಿತಿ ಸರಿ ಇರಲ್ವೋ, ಎಲ್ಲಿವರೆಗೂ ಮನುಷ್ಯ ಮನುಷ್ಯನಾಗಿ ಸರಿಯಾಗಿ ಅವನ ಆತ್ಮಸಾಕ್ಷಿಯಾಗಿ ಒಪ್ಕೊಳ್ಳಲ್ವೋ, ಎಲ್ಲಿವರೆಗೂ ಇದೇ ಸುಳ್ಳ ನಿಜ ಅಂತ ಅವನಿಗೆ ಕೊನೆಯವರೆಗೂ ಅವನು ಡಿಫೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾನೋ, ಅಂಥವ್ರ ಮಧ್ಯೆ ಇಂಥ ಅಮಾಯಕಗಳು ಕೇಸ್ಗಳು ಅಮಾಯಕರು ಸಿಗಾಕೊಳ್ಳುವಂಥದ್ದು ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಇರ್ತದೆ. ಸರ್, ಈಗ ಒಂದು ಎಕ್ಸಾಂಪಲ್ ಸರ್, ನಾನು ನಾನೇ ಈಗ ಅಂದರೆ ಈ ಥರ ಕೇಸನ್ನು ಹೆಂಗೆ ನಾವು ಹ್ಯಾಂಡಲ್ ಮಾಡಬೇಕು ಅಂತೇಳಿ ಸರ್, ಒಂದು ಇದು ಪೊಲೀಸ್ ಲಾಯರ್ಸ್ ಮತ್ತು ಪೊಲೀಸ್ ಮಧ್ಯೆ ಒಂದು ಸಣ್ಣ ಸ್ಕರ್ಮಿಶ್ ಆಯ್ತಲ್ಲ ಸರ್, ಆ ಟೈಮಲ್ಲಿ ವಿ ಆರ್ ಅಂಡರ್ ಸ್ಕ್ರೂಟಿನಿ, ಅಲ್ಲಿ ಯಾರ್ಯಾರು ಇದ್ರು ಎಲ್ಲರೂ ಕೂಡ ವಿಚಾರಣೆ ಮಾಡಿದ್ರು, ಸಿಬಿಐನೋ ನನಗೆ ಸಮನ್ಸ್ ಇಶ್ಯೂ ಮಾಡಿದ್ರು. ನಾನು ಹೋಗಿ ಎಲ್ಲಿ ಸರ್ ಎಂ ಜಿ ರೋಡಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಬಿಲ್ಡಿಂಗಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಎಲ್ಲ ನಂಗೆ ಕೇಳಿದರು ಸಮನ್ಸ್ ಇಶ್ಯೂ ಮಾಡಿದ್ದು ನಿಜ. ನಾನು ಹೋಗಿ ಎಕ್ಸ್ಪ್ಲೇನ್ ಮಾಡಿದೆ, ನಾನು ಆ ಟೈಮಲ್ಲಿ ಅವತ್ತಿರಲಿಲ್ಲ, ನಾನು ಆ್ಯಂಕರಿಂಗ್ ಮಾಡ್ತಿದ್ದೆ, ರಿಪೋರ್ಟಿಂಗ್ ಮಾಡ್ತಿರಲಿಲ್ಲ, ನಾನೆಲ್ಲ ಹೇಳಿದೆ, ಆಮೇಲೆ ನಾನು ಬಿಟ್ಟರು ಅಷ್ಟೇ, ಮುಗೀತಲ್ಲಿ ವಿಷಯ. ಇದು ಈಗ ಸಮನ್ಸ್ ಇಶ್ಯೂ ಆಗಿರೋದು ಕೂಡ ನಾವು ಅಂದರೆ ಇದು ನಾವು ಏನು ಮೆನ್ಷನ್ ಮಾಡಬೇಕಾ, ಇದು ಏನಾದರೂ ಅಲ್ಲಿ ಪಾಸ್ಪೋರ್ಟಲ್ಲಿ ಕೇಳ್ತಾರಲ್ಲ ನಿಮಗೆ, ನೀವೇನಾದರೂ ಇಲ್ಲ ಆ ಥರದ್ದಿಲ್ಲ, ನಿಮ್ಮ ಮೇಲೆ FIR 154 ಕೆಳಗಡೆ ಕೇಸ್ ರಿಜಿಸ್ಟರ್ ಆಗಿರಬೇಕು. ನಿಮಗೆ ನೋಟಿಸ್ ಕೊಟ್ಟು ನಿಮ್ಗೆ ವಿಚಾರಣೆಗೆ ಬನ್ನಿ ಅಂತಂದರೆ ಅನ್ನಾಗಲ್ಲ. ನೀವು ಯಾವ ಥರ ಫೇಸ್ ಮಾಡಿದ್ರು ನಾನು ಅದೇ ಥರನೇ CBI ಎನ್ಕ್ವೈರಿ ಫೇಸ್ ಮಾಡಿದೆ ಆ ಕೇಸಲ್ಲಿ. ನಾನು ದಟ್ ಟೈಮ್ ಐ ವಾಸ್ ದ ಬಂದೋಬಸ್ತ್ ಡ್ಯೂಟಿ, ಅವತ್ತೊಂದು ದಿವಸ ಗಲಾಟೆ ಆದ ದಿವಸ ಓದ್ವಿ. ಹೋದಾಗ ಏನಾಗಿತ್ತು, ನನಗೆ ಆವಾಗ APA ರಂಗನಾಥ್ ಅಂತ ಈಗಿದ್ದಾರೆ ನೋಡಿ, ಪ್ರೆಸಿಡೆಂಟ್ ಎಲ್ಲ ಆಗಿದ್ದರು ಅವರು, ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು. ಆ ಸಮಯದಲ್ಲಿ ಒಂದು 5:30 ಹಂಗೆ ನಂಗೆ ಫೋನ್ ಮಾಡಿದರು, ಮೇಷ್ ಅಸೋಸಿಯೇಷನ್ ಒಳಗಡೆ ಯಾರೋ ನುಗ್ಗಿ ಹೊಡಿತಾ ಇದ್ದಾರಂತೆ, ಗಲಾಟೆ ಆಗ್ತಾ ಇದ್ದಂತೆ, ನೀವು ಎಲ್ಲಿದ್ರಿ ದಯಮಾಡಿ ಸ್ವಲ್ಪ ಬೇಗ ಹೋಗಿ ಅಂತ ನನಗೆ ಫೋನ್ ಮಾಡಿದರು. ಐ ರಿಸೀವ್ಡ್ ಎ ಫೋನ್ ಇಮಿಡಿಯೇಟ್ಲಿ, ಒಂದು 5-6 ಜನ ಪೊಲೀಸವ್ರು ಕರ್ಕೊಂಡು ಒಳಗಡೆ ನುಗ್ಗಿದೆ ನಾನು. ನುಗ್ಗದಷ್ಟೊತ್ತಿಗೆ ಏನಾಗಿತ್ತು, ಅಷ್ಟೊತ್ತಿಗಾಗಲೇ ಪೊಲೀಸ್ ವೆಹಿಕಲ್ ಮುಂದೆ ಇದ್ವಲ್ಲ ಎಲ್ಲ ಸುಟ್ಟುಬಿಟ್ಟಿದ್ರು, ಪೂರ್ತಿ ಪೊಲೀಸವ್ರ ವಿರುದ್ಧ ತಿರುಗಿಕೊಂಡ್ಬಿಟ್ಟಿತ್ತದು ಗಲಾಟೆ. ಆವಾಗ ನಾನು ಅಡ್ವೊಕೇಟ್ ಆಗಿದ್ದವನು, ಇನ್ನೋದು ಇದು ಎಜಾರ್ಡಸ್ ನನಗೂ ಗೊತ್ತಿರ್ತಿತ್ತು. ಅವ್ರು ಆ ಕೋಪದಲ್ಲಿ ನುಗ್ಗಿಬಿಟ್ಟಿದ್ದಾರೆ, ಯಾರು ಸಿಕ್ಕರು ನಮ್ಮ ಗಾಡಿ ಸುಟ್ಟಾಕ್ಬಿಟ್ರ, ನಾವು ನಿಮ್ಮ ಪ್ರೊಟೆಕ್ಷನ್ಗೆ ಬಂದಿದ್ದೀವಿ ಅನ್ನುವಂಥ ಈ ವಿರುದ್ಧ ಮನಸ್ಥಿತಿ ಕೆಲಸ ಮಾಡ್ತಕ್ಕಂಥ ಆಟೋಮೆಟಿಕ್ಕಾಗಿ ಸಿಸ್ಟಮ್ ಉಲ್ಟಾ ಆಗಿಬಿಡುತ್ತೆ. ಅವಾಗೇನಾಗೋಗಿತ್ತು, ಇವ್ರು ಹೋಗಿದ್ದಾರಲ್ಲ ಹೊಡಿತಾ ಇದ್ದಾರಲ್ಲ, ಅವ್ರು ಆ ಕಡೆಯಿಂದ ಒಂದು ಸ್ವಲ್ಪ ಏನೋ ಚೇಸ್ ಮಾಡಿದ್ದಾರೆ, ನುಗ್ಗಿಬಿಟ್ರಲ್ಲ ಅವ್ರು ಒಳಗೆ ನುಗ್ಗಿಬಿಟ್ರು ಅಸೋಸಿಯೇಷನ್ಗೆ, ಅಡ್ವೊಕೇಟ್ಗಳು ಅಸೋಸಿಯೇಷನ್ಗೆ ನುಗ್ಗು ತಕ್ಕಣ ಇವರು ಒಂದು 15-20 ಜನ ಒಳಗೆ ನುಗ್ಗಿಬಿಟ್ರು. ಒಳಗಡೆ ಹೋಗ್ತಾ ಇದ್ವಿ, ಏನು ಬಾರ್ಬೇರಿಯನ್ ಆಗಿ ಅವು ಹೊಡಿತಾ ಇದ್ದಾರೆ ಅಂದರೆ, ನಮ್ಮ ಪೊಲೀಸರುಗಳು ಹೊಡಿತಾ ನಾವು ನೋಡ್ತಾ ಇದ್ವಲ್ಲ. ಆಮೇಲೆ ತಕ್ಷಣನೇ ಇಮಿಡಿಯೇಟಾಗಿ ನಾವು 4-5 ಜನ ಇದ್ದವರು ವಿ ಸ್ಟಾರ್ಟೆಡ್ ಟು ಲಾಠಿ ಚಾರ್ಜ್ ದೀಸ್ ಪೀಪಲ್. ನಾವು ಹೊಡೆದ್ವಿ ಪೊಲೀಸರುಗಳಿಗೆ, ನುಗ್ಗಿ ಆಡಿದ್ವಿ, ಎತ್ತ ತಿಂದಿ ಮಾಡಿ ತೊಗೊಂಡು ಬಂದ್ವಿ. ಆಮೇಲೆ ಇಮಿಡಿಯೇಟಾಗಿ ಏನಾಯ್ತು, ಎಲ್ಲ ತಗೊಬಂದು ಆಚೆಗೆ ಹಾಕ್ಬಿಟ್ವಿ. ಅಷ್ಟೊತ್ತಿಗೆ ಏನು ಮಾಡಿಬಿಟ್ಟಿದ್ವಿ, ಇವರೆಲ್ಲ CCTV ಫುಟೇಜ್ಗಳು ಅದು ಇದೆಲ್ಲನೂ ಹೊಡೆದು ಅಷ್ಟೊತ್ತಿಗಾಗಲೇ ಎಲ್ಲ ಬಿಳಿಸ್ಬಿಟ್ಟಿದ್ರು, ಏನು ಕ್ಯಾಮ್ರಾ ಇಲ್ದಂಗೆ ಮಾಡಾಕ್ಬಿಟ್ಟಿದ್ರು. ಅಂದರೆ ಯಾಕೆ ಅಷ್ಟೊತ್ತಿಗಾಗಿತ್ತು ಅಂದರೆ 2-3 ಸಾರಿ ಅಡ್ವೊಕೇಟ್ಸ್ ಆ್ಯಂಡ್ ಪೊಲೀಸರ ವಿರುದ್ಧ 2-3 ಸಾರಿ ಗಲಾಟೆ ಅಷ್ಟೊತ್ತಿಗಾಗಿ ನಿಂತುಬಿಟ್ಟಿದ್ದಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಮುಗಿದೋಗಿದೆ ಅಂತೇಳಿ ಕೆಆರ್ ಸರ್ಕಲ್ಗೆ ಬಂದುಬಿಟ್ಟಿದ್ದವ್ರು ನಾವು. ಅಷ್ಟೊತ್ತಿಗೆ ಈವ್ನಿಂಗು ಒಳಗೆ ಮೇಲೆಲ್ಲ ಸೇರಿಕೊಂಡಿದ್ರಲ್ಲ, ಅವ್ರು ವಾಪಸ್ ಹೋಗ್ತಾಯಿದ್ರು. ನಾವು ವಿ ಆರ್ ಎ ಸಿಸ್ಟಮ್ ಹಂಗನ್ಬಿಟ್ಟು ನಾವು ಅವ್ರನ್ನ ಯಾವತ್ತೂ ಎಂದೂ ನಾವು ಯಾವ ಕಾರಣಕ್ಕೂ ಅವ್ರು ಎಷ್ಟೇ ಪ್ರವೋಕ್ ಆಗಿರಲಿ, ಆ ಪ್ರವೋಕ್ ಆಗಿರ್ತಕ್ಕಂಥವ್ರು ನಮ್ಮ ಮೇಲೆ ಕಲ್ಲೆಲ್ಲಿ ಹೊಡಿತಾರೆ, ನಮ್ಮನ್ನು ಓಡಿಸ್ಕೊಬರ್ತಾರೆ, ನಮ್ಗೆ ಏನಾದರೂ ಮಾಡಬೇಕು ಅಂತ ಬರ್ತಾರೆ, ಅದನ್ನೆಲ್ಲನೂ ನಿಗ್ರಹಿಸೋಕ್ಕೋಸ್ಕರನೇ ನಾವು ಕಾಕಿ ಬಟ್ಟೆ ಹಾಕ್ಕೊಂಡಿರೋದು. ಹಂಗೇನಾರ ಆದಾಗ ಸೆಟ್ ಬೇಕಾಗಬೇಕು, ಅವ್ರಿಗೆ ಜಾಗ ಮಾಡಿಕೊಡ್ಬೇಕು, ಓಡ್ ಅಲ್ಲಿಂದ ಪ್ರಿಮಿಸಿಸ್ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಡೋದಕ್ಕೆ, ದಟ್ ಈಸ್ ಎ ರಿಯಲ್ ಪೊಲೀಸಿಂಗ್ ಅಲ್ವಾ. ಅವ್ರಿಗೆ ಓಡೋಗ್ತಾ ಇದ್ದಾರೆ, ತಾಳು ಇಬ್ಬರು ಸಿಕ್ಕಾಕೊಂಡಾರೆ, ಹೊಡೆದಾಕ್ಬಿಡ ನಾಯಿ ಕೊಡ್ದಂಗೆ, ಆ ಮನಸ್ಥಿತಿ ಇಲ್ವಲ್ಲ ಪೊಲೀಸ್ಗೆ, ಪೊಲೀಸಿನ ಮನಸ್ಥಿತಿನೇ ಬೇರೆ, ನಂದೂ ಬೇರೆ ಒಂಥರನೇ ಆಗ್ಬಿಟ್ರೆ, ಒಬ್ಬ ಕುರುಕ್ ಮನಸ್ಥಿತಿ ಆಗಿಬಿಟ್ರೆ ನಾನ್ಯಾಕೆ ಪೊಲೀಸ್ ಬಟ್ಟೆ ಹಾಕಬೇಕು, ಪೊಲೀಸ್ ಮನಸ್ಸೇ ಆಗಿ ನಂದಾಗಿರ್ಬೇಕು. ಕರೆಕ್ಟ್, ಅದು ಇರಬಾರ್ದು ನಮ್ದು ಯಾವ ಕಾರಣಕ್ಕೂ. ಐ ಆಮ್ ಎ ಪ್ರೊಟೆಕ್ಟರ್, ಐ ಶುಡ್ ಬಿ ಆಲ್ವೇಸ್ ಪ್ರೊಟೆಕ್ಟರ್. ನಾನು ಯಾವ ಕಾರಣಕ್ಕೂ ನನ್ನ ವಿರುದ್ಧ ಬರ್ತಾ ಇದ್ದಾರೆ, ಬರಲಿ ತಪ್ಪಿಸ್ಕೋಣ. ಅವ್ರ ಮನಸ್ಥಿತಿ ಏನಿರ್ತದೆ, ಏನೋ ಅವ್ರು ಮಾಡಿಬಿಟ್ಟು ಅವ್ರೆ ನಮ್ಗೆ ಬಿಡೋದು ಬೇಡ ಅಂದ್ಬಿಟ್ಟು ಅಂತ ನಾಳೆ ಆಟೋಮೆಟಿಕ್ಕಾಗಿ ಸರಿ ಹೋಗ್ಬಿಡ್ತದೆ. ನಾವು ಅವ್ರ ವಿರುದ್ಧಾಗೆ ಏಯ್ ನಮ್ಗೆ ಕೊಡ್ದಾರ್ಕೊಂಡು ಬಜ್ಜು ಏನು ಕಲ್ತಾಕೊಂಡು ಹೊಡೆದ್ರು ಮೇಲೆಲ್ಲ ಒಳ ಓಡಿಸ್ಕೊಂಡು ಬಂದರು ಅಂದ್ಬಿಟ್ಟು ಹೇಳಿ ಅಂತೇಳಿ ಅಂತ ಟ್ರೇನು ಹಿಂಗಾಗಿದೆ. ನಮಗೆ ಸರ್ಕಾರ ಸಂಬಳ ಕೊಡ್ತದೆ ಹೌದಲ್ವಾ, ಎಲ್ಲ ಏನು ಡೂ ಅಂಡ್ ಡೋಂಟ್ಸ್ ಎಲ್ಲ ಗೊತ್ತು ನಮಗೆ, ಯಾವ ವಿರುದ್ಧ ಮಾಡಬೇಕು ಯಾವ ವಿರುದ್ಧ ಮಾಡಬಾರ್ದು ಅಂತ ಗೊತ್ತು, ಇಷ್ಟೆಲ್ಲ ಗೊತ್ತಿದ್ದು ನಾವು ವಿರುದ್ಧವಾಗಿ ಯಾವ ಕಾರಣಕ್ಕೂ ಹೋಗ್ಬಾರ್ದು, ಅದು ತಪ್ಪಲ್ವಾ. ಕೊನೆಗೇನಾಯಿತು, ಅವನ್ನೆಲ್ಲ ವಾಡ್ದು ಓಡಿಸಿ ಅವ್ರನ್ನ 3-4 ಜನ ಅಡ್ವೊಕೇಟ್ಗೆ ಸಿಕ್ಕಾಪಟ್ಟು ಬಿಡಿಗೆ ಜೋರಿಸಾಗ್ತಿತ್ತು. ಇಮಿಡಿಯೇಟಾಗಿ 9 GPL ತೊಗೊಂಡು ಬಂದು ಅವ್ರನ್ನ ಕರ್ಕೊಂಡು ಇನ್ನು ಯಾವ್ದಾರು ಹಾಕಿದ್ರೆ ಅಕಸ್ಮಾತ್ ಉದ್ಯದಲ್ಲೆಲ್ಲರೂ ಹೊಡೆದ್ಬಿಟ್ರೆ ಅವ್ರಿಗೆ ತಕ್ಷಣ ಅವ್ರನ್ನ ನನ್ನ ಜೀಪ್ಗೆ ಹಾಕೊಂಡು ತೊಗೊಂಡು ಮಾರುತಿ ಹಾಸ್ಪಿಟ್ಲಿಗೆ ತೊಗೊಂಡು ಟ್ರೀಟ್ಮೆಂಟ್ ಕೊಡಿಸ್ದೆ. ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ದಾಗ ಅಲ್ಲಿ ಒಂದು ಡಾಕ್ಯುಮೆಂಟೇಷನ್ ಆಯಿತು ಅಲ್ಲಿ ಪೂರ್ತಿ ಎಲ್ಲ. ಆಮೇಲೆ ಅವರು ಎಲ್ಲ ವಿಟ್ನೆಸ್ಗಳಾದರು ಕಂಪ್ಲೇಂಟ್ಗಳಾದರು ಎಲ್ಲ ಆಯಿತು, ಎಲ್ಲ ಮಾಡ್ತಾ ಇರಬೇಕಾದಾಗ ಇದೆಲ್ಲ ಡಾಕ್ಯುಮೆಂಟ್ಗಳು ಕಲೆಕ್ಟಾಗಿ CBI ಹೋಯಿತು.
ಸಿ ಬಿ ಐಗೆ ಹೋದಾಗ ನನಗೂ ಇಶ್ಯೂ ಮಾಡಿದ್ರು. ಅವರೆಲ್ಲ ಇದೇ ಪ್ರಕಾರ ಹೇಳಿದ್ರು, ಹೀಗೆ ನಮ್ಗೆ ಹೊಡೆದ್ರು. ಉಮೇಶ್ ಅಂತ ಒಬ್ರು ಇನ್ಸ್ಪೆಕ್ಟ್ರ್ ಬಂದರು, ಅವರೆಲ್ಲ ಅವನ್ನೆಲ್ಲ ವಾರ್ಡ್ಸ್ ಓಡಿಸಿ ಅವ್ರನ್ನೆಲ್ಲನೂ ಕರ್ಕೊಂಡು ನಮ್ಮನ್ನು ಕರ್ಕೊಂಡು ತಗೊಂಡು ಬಂದು ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಎಲ್ಲ ಯಥಾ ಪ್ರಕಾರ ಏನಿತ್ತು ಆ ನಿಜ ಸ್ಥಿತಿನೇ ಅವ್ರು ಹೇಳಿದ್ರು, ಬೇರೆ ಏನೂ ಹೇಳಿರಲಿಲ್ಲ. ಆಮೇಲೆ ಏನಾಗಿತ್ತು, ಸಿ ಬಿ ಐನ ಅವ್ರಿಗೆ ಬೇಕಾಗಿದ್ದು ಏನು ಅಂತಂದರೆ, ಯಾರ್ಯಾರಿದ್ದರು ಅಲ್ಲಿ, ಯಾರು ಹೊಡೆದ್ರು. ಅರೆ ನಾನು ಖಂಡಿತವಾಗ್ಲೂ ಕೆಲವಷ್ಟು ಪೊಲೀಸರು ನೋಡಿದ್ದೀನಿ, ಯಾರು ಅಂತ ನಂಗೆ ಗೊತ್ತಿಲ್ಲ. ಹೊಡೆದಿರೋದಂತೂ ನಿಜ, ನಾನು ಅವ್ರಿಗೆ, ಅವ್ರ ಒಳಗಡೆ ಇದ್ದವ್ರಿಗೆ, ಅವ್ರು ಯಾವ ಫೋರ್ಸ್ನವರು, ಯಾಕೆಂದರೆ ನಾನು ಆ ಇದಿರಲಿದ್ದೆ. ಅವ್ರು ಏನು, ಅವ್ರಿಗೆ ಅವ್ರ ಗ್ರೇಡ್ ಏನು, ಅವ್ರ ಹೆಸರುಗಳೇನು, ಅವ್ರೇನು, ನನಗೆ ಅದು ಇಂಪಾರ್ಟೆಂಟ್ ಆಗಿರಲಿಲ್ಲ. ಆಗ ನನಗೆ ಅಲ್ಲಿ ಆಗ್ತಾಯಿರು ಗಲಾಟೆ ಏನಲ್ಲ, ಅವ್ರಿಗೆ ಅವಾಗ ಅಡ್ವೊಕೇಟ್ಗಳಿಗೆ ಹೊಡಿತಾ ಇರುವಂಥ ಸಮಯದಲ್ಲಿ ನಾನು ಅದನ್ನ ತಡಿಬೇಕಾಗಿದ್ದನ್ನು, ನನ್ನ ಕೆಲಸ ಅದು. ನನಗೆ ತಕ್ಷಣ ಯಾರು ಹೇಳಿದ್ರು ಇಮಿಡಿಯೇಟಾಗಿ ಹೋಗಿದ್ದೀನಿ. ಅಲ್ಲಿ ಆಗುವಂಥ ಅನಾಹುತ ತಪ್ಪಿಸುವಂಥದ್ದು ಅಷ್ಟೇ ಕೆಲಸನೇ ಹೊರತು ಯಾರ್ಯಾರಿದ್ರು ಅನ್ನುವಂಥದ್ದಿಲ್ಲ. ನಾನಂತೂ ಅವ್ರಿಗೆ ಅವ್ರಿಗೆ ಹೆಂಗೆ ಇವ್ರು ಹೊಡಿತಿದ್ರು ಅದ್ರ ಡಬ್ಬಲ್ ಹೊಡೆದಿದ್ದೀನಿ. ಮಾತ್ರ 4 ಜನ 5 ಜನ ಸೇರ್ಕೊಂಡು ಚಚ್ಕೊಂಡು ಆಚೆ ತೊಗೊಂಡು ಬಂದುಬಿಟ್ವಿ ನಾವು. ಓಡಾಬಿಟ್ರು ದಿಕ್ಕಪ್ಪಲಗೆ. ಆಮೇಲೆ ಅವರು ಇಲ್ಲ ಇಲ್ಲ ನೀವು ಬೇಕು ಅಂತ ಹೇಳಲ್ಲ, ನೀವು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದೀರಿ ಅದರಲ್ಲಿ ಅಂದರೆ. ನಮ್ಗೆ ಹೆಂಗೆ ಪ್ರಶ್ನೆ ಕೇಳ್ತೇನೆ, ನೀವು ಸೇರಿಕೊಂಡೆ ಹೊಡೆದಿದ್ದೀರಿ ಬಿಡಿ ಲಾಯರ್ಗೆ ಏನುವಂಥದ್ದು, ಆಗ ನಮ್ಗೆ ಏನು ಅನ್ನಿಸ್ತದೆ ಹೇಳಿ ಮತ್ತೆ. ಆಮೇಲೆ ರಂಗನಾಥ್ ಅವ್ರು ಕೇಳಿ ನೀವು ಇದ್ರ ನಿಜ ಸ್ಥಿತಿ ಹೇಳ್ತಾರೆ ಏನಂತ ಅಂದ್ಬಿಟ್ಟು ಅಂತ. ನಾನು ಕೆ ಆರ್ ರೋಡಲ್ಲಿದ್ದೆ, ನನ್ನ ಲೊಕೇಶನ್ ನೋಡಿ, ನಾನು ಎಷ್ಟು ಗಂಟೆಗೆ ಇಲ್ಲಿ ಬಂದಿದ್ದೀನಿ, ನಾನು ಯಾಕೆ ಅವ್ರು ಫೋನ್ ಮಾಡಿದ್ರು, ನಾನು ಎಷ್ಟು ಗಂಟೆಗೆ ಇಲ್ಲಿ ಬಂದೆ, ಅವ್ರ ತಲೆಯಲ್ಲಿನೂ ಇವನು ಗುಂಪು ಕರ್ಕೊಂಡು ಹೋಗಿ ಹೊಡೆದ್ಬಿಟ್ನ, ಇವನು ಎತ್ತು ಒಳಗೆ ಹಾಕ್ಬಿಡ್ಬೋದಲ್ಲ, ನಮ್ಮ ಕೆಲಸ ಪೂರ್ಣ ಆಗ್ಬಿಡ್ತದೆ. ಒಬ್ಬ ಪೊಲೀಸ್ ಆಫೀಸರ್ ಅರೆಸ್ಟ್ ಮಾಡಿದ್ರು, ಪೊಲೀಸವ್ರಿಗೆಲ್ಲ ಹೊಡೆದ್ಬಿಟ್ಟಿದ್ದ ಅವನು, ಅಲ್ಲ ಯಾರು ಹೊಡೆದ್ಬಿಟ್ಟಿದ್ದ ಅಂತ ಒಳಗೆ ಹಾಕ್ಬಿಡೋಣ. ಹಂಗೆ ವರ್ಕ್ ಆಗುತ್ತೆ ಅವ್ರದ್ದು ಇನ್ವೆಸ್ಟಿಗೇಟರ್ದು. ಕರೆಕ್ಟ್. ನಾನು ಅದನ್ನು ಕೇಳಿದೆ ನಾನು ಅವ್ರಿಗೆ, ರೀ ಹಂಗೇನಾದ್ರು ತಿಳ್ಗಿಳ್ಕೊಬಿಟ್ಟಿರ್ರಿ ನೀವು. ನಾನು ನೇರಿಕೆ ಆತ್ಮಸಾಕ್ಷಿ ಸರಿ ಇದ್ದಾದ್ಮೇಲೆ ಸತ್ಯ ಹೇಳೋಕೆ ಏನಂತೆ, ದಿಸ್ ಈಸ್ ಐಡೆಂಟಿ, ಯಾರಾದರೂ ನಾವು ತೋರಿಸ್ತೀವಿ ಐಡೆಂಟಿಫೈ ಮಾಡಿರಿ ಅಂತ ಅಂದರು. ಆಮೇಲೆ ನೀವು ತೋರಿಸಿ, ನಾನು ಯಾರು ಇದ್ರೆ ಐಡೆಂಟಿಫೈ ಮಾಡ್ತೀನಿ. ಆಮೇಲೆ ಒಂದಷ್ಟು ಜನ ಎಲ್ಲ ಕರೆಸಿದ್ರು, ಎಲ್ಲ ನೋಡಿದ್ರೆ ಇದರಲ್ಲಿ ಯಾರೂ ನನ್ನ ಕಣ್ಣಿಗೆ ಕಾಣಿಸಿಲ್ಲ, ಈ ಥರದವ್ರು ಯಾರೂ ಇರಲಿಲ್ಲ. ನನ್ನ ಮುಖನೇ ನೋಡಿಲ್ವಲ್ಲ ನಾನು, ನಾನು ಒಳಗೆ ನುಗ್ಗು ತಕ್ಷಣ ಅವ್ರಿಗೆ ಓಡಿಸ್ಕೊಂಡು ಬರೋದೇ ನನ್ನ ಕೆಲಸ ಆಗಿದ್ದು ಅಂತೇಳಿ ಕೊನೆಗೆ ದೇ ರೆಕಾರ್ಡೆಡ್ ಮೈ ಸ್ಟೇಟ್ಮೆಂಟ್. ಇದಾವೆಲ್ಲ ಆಯ್ತವೆ. ಓಕೆ, ಭಾಳ ಧರ್ಮ ಸಂಕಟ ಸ್ಥಿತಿ. ಓಕೆ, ಒಂದು ಕಡೆ ಕರ್ತವ್ಯ ಪ್ರಜ್ಞೆ, ಇನ್ನೊಂದು ಕಡೆ ಪೊಲೀಸರು ಇದನ್ನ ಆ್ಯಕ್ಷನ್ ತೊಗೋಬೇಕು, ಬಟ್ ಸಿ ಬಿ ಐ ಕೇಸ್ ಬಂದಾಗ ಏನು ಹೇಳಬೇಕು, ಭಾಳ ಕಷ್ಟ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್, ಇದು ಭಾಳ ಕಷ್ಟ ಇದು. ಬಟ್ ಈ ಥರ ಆದಾಗ ಅಂದರೆ ನನಗೆ ಪ್ರಶ್ನೆ ಏನಂದರೆ, ಪೊಲೀಸ್ ವೆರಿಫಿಕೇಷನ್ ಅಂದರೆ ಪಾಸ್ಪೋರ್ಟ್ ವೆರಿಫಿಕೇಷನಲ್ಲಿ ಈ ಥರ ಅಂದರೆ ಸಂಬಂಧ ಒಂದು ವಿಚಾರಣೆ ರಾಮಾಯಕರುಗಳು ತಗಲಾಕೊಳ್ಳೋದು ಭಾಳ ತಗಲಾಕೊಬಿಡ್ತಾರೆ ಸರ್. ಸುಮ್ಮನೆ ನಮ್ಮ ಪೊಲೀಸರು ಇಲ್ಲಿರ್ತಾರೆ, ಹಲವಾರು ಪೊಲೀಸರುಗಳು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಊರಲ್ಲಿ ಕೇಸ್ ಕೊಟ್ಬಿಟ್ಟಿರ್ತಾರೆ. ನಮ್ಮ ಪೊಲೀಸರು ಏನು 120B ಫೋನ್ ಹೊಡೆದು ಇವನ್ನೆಲ್ಲ ಗಲಾಟೆ ಮಾಡ್ತಾರು, ನಾನು ಬರ್ತೀನಿ ಗಾಡಿ ಎತ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು ಕೇಸ್ ತಗೊಬಿಡ್ಬೋದು. ಸುಮ್ಮನೆ FIR ಬಿದ್ದೋಗ್ಬಿಡ್ತಾನಲ್ಲ. ಏನು ಸರ್ ಅರ್ಥ ಆಗಲ್ಲ. ಈಗ ಪಿತೂರಿ ಅನ್ನುವಂಥದ್ದು ಒಂದು ವರ್ಡ್ ಇದೆ, 120B ಅಂತ. ನೀವೇನ ಜಾಗದಲ್ಲಿ ಇರಬೇಕು ಅಂತೇನಿಲ್ಲ FIR ಹೆಸರು ಕೊಡೋದಕ್ಕೆ. ಇವರೆಲ್ಲ ಸೇರಿಕೊಂಡು ಈ ಪೊಲೀಸ್ ಹೋದವ್ರೇ ಯಾವತ್ತೋ ಬಂದಿದ್ದ, ನೀವೆಲ್ಲ ಹಾಕ್ಬಿಟ್ಟಿ, ಬುಡೆ ಹೊಡೆದು ಹಾಕ್ಬಿಟ್ಟಿರಿ, ನಾನು ಉಳಿದೆಲ್ಲ ನೋಡ್ಕೋತೀನಿ ಅಂತ ಸಂಚು ಮಾಡಿ ಇವನು ಚಿತಾವಣೆ ಇಂದಾನೆ ಇದೆಲ್ಲ ನಡೆದಿರೋದು ಅಂತ ಬರೆದ್ರೆ ನೀವು FIR ಬಂದ್ಬಿಡ್ತೀರಿ. ನೀವು ಆ ಜಾಗದಲ್ಲಿ ಇರಬೇಕು ಅಂತ ಏನಿಲ್ಲ. ಏನು ಮಾಡೋದು ಈ ಥರ ಆದಾಗ? ಪಾಪ ಇವನು ಇಲ್ಲಿ ನಾವು ಹಾಕೊಂಡು ಯಾವುದೋ ಬಂದೋಬಸ್ತೋ ಯಾವುದ್ರಲ್ಲೂ ಎಲ್ಲೋ ಹಾಕೊಂಡು ತೀಡ್ತಾ ಇರ್ತೀವಿ, ಅಲ್ಲಿ FIR ಮಾಡಿಬಿಟ್ಟಿರ್ತಾರೆ. ಸರ್ ನಾನು ಇಲ್ಲಿದ್ದೀನಿ ನೋಡಿ ಸರ್, FIR ಮಾಡಿಬಿಟ್ಟಿದ್ದಾರೆ. ನಾವು ಇಲ್ಲಿಂದ ಫೋನ್ ಏನಯ್ಯ ಸರ್, ಹಿಂಗೆ ಕೊಟ್ಟಿದ್ದಾರೆ ಸರ್, ಅವನೇ ಎಲ್ಲ ಮಾಡಿಸಿರೋದ್ರಿಂದ ದುಡ್ಡು ಕೊಟ್ಟಿರೋದ್ರಿಂದ ಬರ್ಕೊಟ್ಟವ್ರು ಏನ್ಬಿಟ್ಟು ಅಂತ. ಇಂಥ ಫಾಲ್ಸ್ ಕಂಪ್ಲೇಂಟ್ ಕೊಡೋರ್ಗೆ ಏನು ಮಾಡ್ಬೇಕು ಹೇಳಿ ಮತ್ತೆ? ಫಸ್ಟು ಸುಳ್ಳು ಕಂಪ್ಲೇಂಟ್ ಕೊಡ್ತಕ್ಕಂಥವ್ರಿಗೆ ಬಡಿದು ರೌಡಿ ಸೀಟ್ ಓಪನ್ ಮಾಡ್ಬೇಕು ಅವ್ರಿಗೆ ಮೇಲೆ. ಯಾವ ಕಾರಣ ಕೊಡಬಾರ್ದು, ಇದು ಪ್ರಾಕ್ಟೀಸ್ ಮಾಡ್ಕೊಬಿಡ್ತಾರೆ ಇದನ್ನ. ಸುಳ್ಳು ಕಂಪ್ಲೇಂಟ್ ಕೊಡೋದು, ಅವಮಾನ ಮಾಡಿಸೋದು, ಪೊಲೀಸ್ ಸ್ಟೇಷನ್ಗಳಲ್ಲಿ ಗೊತ್ತಲ್ಲ ನಿನಗೆ ಅಂತ ಹೇಳೋದು, ಅದ್ರ ಪ್ರಕಾರ ಇವರು ಆ್ಯಕ್ಟ್ ಮಾಡೋದು, ಅಲ್ಲಿ ಪೊಲಿಟಿಕಲ್ ಇವ್ರನ್ನ ಮಾತು ಕಟ್ಕೊಂಡು ಅಲ್ಲಿರ್ತಕ್ಕಂಥ ನೇತಾರರುಗಳ ಮಾತು ಕಟ್ಕೊಂಡು ಇವ್ರಿಗೂ ಸಹ ಇದು ಮಾಡುವಂಥದ್ದು, ಇದು ನಿರಂತರ ಸರ್. ನಾವೊಂಥರ ಡಬಲ್ ಎಡ್ಜ್ ಓಪನ್ ಮಾಡ್ಕೊಬಿಟ್ಟವ್ರು ನಮ್ಮನ್ನು. ಅದಕ್ಕೆ ಹಂಗೆ ಇವ್ರಿಗೆ ಭಾಳ ಸರಿಯಾದಂಥ ವ್ಯವಸ್ಥೆ, ಭಾಳ ಗಟ್ಟಿ ವ್ಯವಸ್ಥೆನಲ್ಲಿ ಏನಾರೋ ಒಂದು ತೀರ್ಮಾನ ಆಗಬೇಕು. ಇಲ್ಲಾಂದ್ರೆ ಅಮಾಯಕರುಗಳಿಗೆ ಈ ಥರ ತುಂಬ ಕಷ್ಟ ಆಗ್ಬಿಟ್ಟು ನೋಡಿ, ಏನೇನೋ ಕೆಲಸಕ್ಕೆ ಬರ್ತವೆ, ಒಂದು ಸೆಲೆಕ್ಷನ್ ಆಗಿಬಿಡ್ತಾನೆ, ಮಿಲ್ಟ್ರಿಗೆ ಸೆಲೆಕ್ಷನ್ ಆಗ್ತದೆ, ನೋಡಿದ್ರೆ FIR ಕುಂತಿರ್ತದೆ, ರಿಜೆಕ್ಟ್ ಮಾಡಿ ಬಿಸಾಕ್ಬಿಡ್ತಾರೆ, ಅವ್ನ ಜೀವನ ಏನಾಗಬೇಕು? ನಿಜ ನಿಜ. ಅದ್ರಲ್ಲಿ ಏನಾದ್ರೂ ಒಂದು ರಿಸಮ್ ಒಂದು ತರಬೇಕು. FIR ಒಂದು ಇರೋ ಕಾರಣಕ್ಕೋಸ್ಕರನೇ ಅವನ ಮೇಲೆ ತಿರಸ್ಕಾರ ಮಾಡಿಬಿಡುವಂಥದ್ದು, ಅವೆಲ್ಲ ಪರ್ಸ್ನಲ್ ವೆಂಜೆನ್ಸ್ಗೆ. ಇವನು ಗ್ಯಾಂಗ್ಸ್ಟರಾ, ಇವನು ನರಕೋಟಿ ಇದರಲ್ಲಿದ್ದಾನಾ, ಇವನು ಸುಪಾರಿ ಕಿಲ್ಲರಾ, ಮಾನದಂಡ ಬೇಕಲ್ಲ. FIR ಅಂದರೆ ಸುಮ್ಮನೆ ಯಾವುದೇ ಕಿತ್ತೋದು ಕೇಸಲ್ಲಿ ಯಾವುದ್ರಲ್ಲೂ ಸುಮ್ಮನೆ ಹಿಂಗೆ ತೆಳ್ಳಿಬಿಟ್ಟು ಕೆಳಗಡೆ ಅಲ್ಲಿ ಇಲ್ಲಿ ಒಂಚೂರು ಗಾಯ ತರ್ಚಿಡೋದಕ್ಕೂ ಕೇಸು, ಒಂದು FIR ಗ್ಯಾಂಗ್ಸ್ಟರ್ ಮಾಡ್ತಾಯಿರೋರ್ಗು FIR ಎಲ್ಲ ಸಮಾನ ಬಿಟ್ರೆ. ಕರೆಕ್ಟ್. ಆದರೆ ಇಂಥ ಸೆಕ್ಷನ್ ಆಫ್ ಲಾ ಇರ್ತಕ್ಕಂಥವ್ರನ್ನ ಕನ್ಸಿಡರ್ ಮಾಡಬೇಡಿ, ಲೆಟ್ ದೆಮ್ ಫೇಸ್ ಟ್ರಯಲ್, ನೋ ಪ್ರಾಬ್ಲಮ್ ಅಂತ ಬಿಟ್ಬಿಡ್ಬೇಕು. ನನ್ನ ಲೆಕ್ಕದಲ್ಲಿ ಈ ಟೈಮಲ್ಲಾದರೂ ಆ ಥರದ್ದೊಂದು ತೀರ್ಮಾನ ತಗೊಂಡು ಪಾಪ ಈ ಥರ ಎಲ್ಲ ತೊಂದರೆ ಕೊಡೋಕೆ ಹೋಗಬಾರ್ದು. ಬೆಂಗಳೂರು ಅಂಡರ್ವರ್ಲ್ಡ್ ಸೈಡ್ ರೀ
ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ, ಯೋರ್ ಪ್ರಮೋಷನಲ್ ಪಾರ್ಟ್ನರ್.